ಇನ್ನು ಈ ವಿಸ್ತಾ ವಿವಾದ ಚರ್ಚೆಗೆ ನಾವು ಪ್ರಮುಖವಾಗಿ ಕಂಡುಕೊಳ್ಳಬೇಕಾದ ಒಂದಷ್ಟು ಪ್ರಮುಖ ಅಂಶಗಳನ್ನು ಹೆಡ್ಲೈನ್ ಮೂಲಕ ಗಮನಿಸುತ್ತಾ ಹೋಗೋಣ ಹೆಡ್ಲೈನ್ಸ್ ಟು ದಿ ಪಾಯಿಂಟ್ ಈ ಐತಿಹಾಸಿಕ ದಿನ ಪ್ರಜಾಪ್ರಭುತ್ವದ ಮಂದಿರ ದೇಶ ದೇಗುಲ ದೇಶಕ್ಕೆ ಸಮರ್ಪಿತ ಸಂಸ್ಕೃತಿ ಸಂವಿಧಾನ ಸಂಪ್ರದಾಯ ಆಧುನಿಕತೆ ಎಲ್ಲವನ್ನ ಒಳಗೊಂಡ ಪ್ರಕ್ರಿಯೆಯ ಜೊತೆ ದೇಶಕ್ಕೆ ನೂತನ ಸಂಸತ್ ಮಾಜಿ ರಾಷ್ಟ್ರಪತಿ ಕೋವಿಂದ್ ಮಾಜಿ ಪ್ರಧಾನಿ ದೇವೇಗೌಡರು ಸೇರಿದಂತೆ ಹಲವಾರು ಗಣ್ಯರ ಉಪಸ್ಥಿತಿ ಮತ್ತು 19 ಪಕ್ಷಗಳ ಅನುಪಸ್ಥಿತಿ ನಡುವೆಯೇ ಲೋಕಾರ್ಪಣೆ ವಿರೋಧಿಸಿ ದೂರ ಉಳಿದ ಪಕ್ಷಗಳು ಮತ್ತು ನಾಯಕರು ಸಾಮಾಜಿಕ ಜಾಲತಾಣ ಮತ್ತು ಬೇರೆ ಮಾಧ್ಯಮಗಳ ಮೂಲಕ ಟೀಕೆ ಜೊತೆಗೆ ಪ್ರಶ್ನೆ ಎತ್ತಿದ ಪಕ್ಷಗಳು